ಸರ್, ರಾಜ್ಯದಲ್ಲಿ ಈಗ ಪಠ್ಯಕ್ರಮದ ವಿಚಾರದಲ್ಲಿ ಒಂದು ಆಗಿದೆ, ಪ್ರಮುಖವಾಗಿ ಭಗತ್ ಸಿಂಗ್ ಅವರ ಪಠ್ಯವನ್ನು ಕೈ ಬಿಟ್ಟಿದ್ದೀರಿ ಏನೋ ಅಂತ ಕಾಂಗ್ರೆಸ್ ನೇರವಾಗಿ ನೋಡಿ. ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸುವ ಅವಶ್ಯಕತೆಗಳಿಲ್ಲ. ಸರ್, ಪ್ರಮುಖವಾಗಿ RSS ಸಂಸ್ಥಾಪಕರ ಪಠ್ಯವನ್ನು ಯಾಕೆ BJP ಸೇರಿಸಲ್ಲ, ಇದು ಕೇಸರೀಕರಣ? ನೋಡಿ, ಕೇಸರೀಕರಣ ಇವತ್ತಲ್ಲ, ಹಿಂದಿನಿಂದ ಯಾವುದೇ ವಿಷಯಗಳು ಬಂದಾಗ ಕೇಸರೀಕರಣ ಅನ್ನತಕ್ಕಂಥದ್ದನ್ನು ವಿರೋಧ ಪಕ್ಷಗಳು ಒದಗಿಸಿವೆ. ಹಿಂದೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಶಾಲೆಗಳಲ್ಲಿ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತೇಳಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಶಾರದಾ ಪೂಜೆಗಳಿತ್ತು, ಭಜನೆಗಳಿತ್ತು ಶಾಲೆಗೆ. ಆಗ ಯಾರಿಗೂ ಅದು ಕೇಸರೀಕರಣ ಅಂತ ಕಾಣಲಿಲ್ಲ. ಬರಬಾರ್ತಾ ಅದರಲ್ಲಿ ಕೇಸರೀಕರಣದ ಹುಳುಕನ್ನು ಹುಡುಕತಕ್ಕಂಥ ಕೆಲಸವನ್ನು ಇವತ್ತು ವಿರೋಧ ಪಕ್ಷಗಳು ಮಾಡ್ತಾರೆ. ಯಾವುದೇ ಸಂಸ್ಕಾರಯುತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಕೊಡ್ತಕ್ಕಂಥ ಶಿಕ್ಷಣಗಳನ್ನು ಶಿಕ್ಷಣದಲ್ಲಿ ಜೋಡಿಸ್ಬೋದು, ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡತಕ್ಕಂಥ ಎಲ್ಲ ಕಾರ್ಯಗಳನ್ನು ಜೋಡಿಸ್ಬೋದು. ವಿಶೇಷವಾಗಿ ಇವತ್ತು ಚರ್ಚೆಗೆ ಬಂದಿರತಕ್ಕಂಥ ಡಾಕ್ಟರ್ ಹೆಡಗೇವಾರ್ ವಿಚಾರದಲ್ಲಿ ತಗೊಂಡಿದ್ದಾರೆ. ಡಾಕ್ಟರ್ ಹೆಡಗೇವಾರ್ ಪಾಠ ಇಲ್ಲ ಅಲ್ಲಿ. ಡಾಕ್ಟರ್ ಹೆಡಗೇವಾರ್ ಹೇಳಿರ್ತಕ್ಕಂಥ ಆದರ್ಶ ವ್ಯಕ್ತಿಗಳು ಯಾರು ನಮ್ಮ ವಿದ್ಯಾರ್ಥಿಗಳಿಗೆ ಇರಬೇಕು ಅನ್ನುವಂಥದ್ರ ಉಲ್ಲೇಖ ಮಾಡಿರ್ತಕ್ಕಂಥ ಇಟ್ಟಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ನೋಡಿ, ಆ ಪಠ್ಯದಲ್ಲಿ ತಾಯಿ ಭಾರತಿಯನ್ನು ಆರಾಧನೆ ಮಾಡತಕ್ಕಂಥ ವಿಷಯ ಇದೆ. ಭಾರತ್ ಮಾತೆಯನ್ನು ಆರಾಧನೆ ಮಾಡತಕ್ಕಂಥದ್ದನ್ನು ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ವಿರೋಧಿಯಾ? ಯಾರು ಬರೆದಿದ್ದಾರೆ ಅನ್ನುವಂಥದ್ದು ಪ್ರಾಮುಖ್ಯ ಅಲ್ಲ, ಅದರಲ್ಲಿರ್ತಕ್ಕಂಥ ವಿಷಯ ಏನನ್ನತಕ್ಕಂಥದ್ದು ಪ್ರಾಮುಖ್ಯ. ಆ ವಿಷಯದ ಅರ್ಥ ಮತ್ತು ಆಳವನ್ನು ತಿಳ್ಕೊಳ್ಳದೆ ಮಾತನಾಡತಕ್ಕಂಥವನ್ನೇ ರಾಷ್ಟ್ರ ವಿರೋಧಿ. ಸರ್, ರಾಜ್ಯದಲ್ಲಿ ಈಗ ಪಠ್ಯಕ್ರಮದ ವಿಚಾರದಲ್ಲಿ ಒಂದು ಆಗಿದೆ, ಪ್ರಮುಖವಾಗಿ ಭಗತ್ ಸಿಂಗ್ ಅವರ ಪಠ್ಯವನ್ನು ಕೈ ಬಿಟ್ಟಿದ್ದೀರಿ ಏನೋ ಅಂತ ಕಾಂಗ್ರೆಸ್ ನೇರವಾಗಿ ನೋಡಿ. ಈಗಾಗಲೇ ನಮ್ಮ ಶಿಕ್ಷಣ ಸಚಿವರು ಅದಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸುವ ಅವಶ್ಯಕತೆಗಳಿಲ್ಲ. ಸರ್, ಪ್ರಮುಖವಾಗಿ RSS ಸಂಸ್ಥಾಪಕರ ಪಠ್ಯವನ್ನು ಯಾಕೆ BJP ಸೇರಿಸಲ್ಲ, ಇದು ಕೇಸರೀಕರಣ? ನೋಡಿ, ಕೇಸರೀಕರಣ ಇವತ್ತಲ್ಲ, ಹಿಂದಿನಿಂದ ಯಾವುದೇ ವಿಷಯಗಳು ಬಂದಾಗ ಕೇಸರೀಕರಣ ಅನ್ನತಕ್ಕಂಥದ್ದನ್ನು ವಿರೋಧ ಪಕ್ಷಗಳು ಒದಗಿಸಿವೆ. ಹಿಂದೆ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಶಾಲೆಗಳಲ್ಲಿ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತೇಳಿ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಶಾರದಾ ಪೂಜೆಗಳಿತ್ತು, ಭಜನೆಗಳಿತ್ತು ಶಾಲೆಗೆ. ಆಗ ಯಾರಿಗೂ ಅದು ಕೇಸರೀಕರಣ ಅಂತ ಕಾಣಲಿಲ್ಲ. ಬರಬಾರ್ತಾ ಅದರಲ್ಲಿ ಕೇಸರೀಕರಣದ ಹುಳುಕನ್ನು ಹುಡುಕತಕ್ಕಂಥ ಕೆಲಸವನ್ನು ಇವತ್ತು ವಿರೋಧ ಪಕ್ಷಗಳು ಮಾಡ್ತಾರೆ. ಯಾವುದೇ ಸಂಸ್ಕಾರಯುತವಾಗಿರ್ತಕ್ಕಂಥ ಮೌಲ್ಯಗಳನ್ನು ಕೊಡ್ತಕ್ಕಂಥ ಶಿಕ್ಷಣಗಳನ್ನು ಶಿಕ್ಷಣದಲ್ಲಿ ಜೋಡಿಸ್ಬೋದು, ರಾಷ್ಟ್ರಭಕ್ತಿಯ ಉದ್ದೀಪನ ಮಾಡತಕ್ಕಂಥ ಎಲ್ಲ ಕಾರ್ಯಗಳನ್ನು ಜೋಡಿಸ್ಬೋದು. ವಿಶೇಷವಾಗಿ ಇವತ್ತು ಚರ್ಚೆಗೆ ಬಂದಿರತಕ್ಕಂಥ ಡಾಕ್ಟರ್ ಹೆಡಗೇವಾರ್ ವಿಚಾರದಲ್ಲಿ ತಗೊಂಡಿದ್ದಾರೆ. ಡಾಕ್ಟರ್ ಹೆಡಗೇವಾರ್ ಪಾಠ ಇಲ್ಲ ಅಲ್ಲಿ. ಡಾಕ್ಟರ್ ಹೆಡಗೇವಾರ್ ಹೇಳಿರ್ತಕ್ಕಂಥ ಆದರ್ಶ ವ್ಯಕ್ತಿಗಳು ಯಾರು ನಮ್ಮ ವಿದ್ಯಾರ್ಥಿಗಳಿಗೆ ಇರಬೇಕು ಅನ್ನುವಂಥದ್ರ ಉಲ್ಲೇಖ ಮಾಡಿರತಕ್ಕಂಥ ಇಟ್ಟಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ನೋಡಿ, ಆ ಪಠ್ಯದಲ್ಲಿ ತಾಯಿ ಭಾರತಿಯನ್ನು ಆರಾಧನೆ ಮಾಡತಕ್ಕಂಥ ವಿಷಯ ಇದೆ. ಭಾರತ್ ಮಾತೆಯನ್ನು ಆರಾಧನೆ ಮಾಡತಕ್ಕಂಥದ್ದನ್ನು ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ವಿರೋಧಿಯಾ? ಯಾರು ಬರೆದಿದ್ದಾರೆ ಅನ್ನುವಂಥದ್ದು ಪ್ರಾಮುಖ್ಯ ಅಲ್ಲ, ಅದರಲ್ಲಿರ್ತಕ್ಕಂಥ ವಿಷಯ ಏನನ್ನತಕ್ಕಂಥದ್ದು ಪ್ರಾಮುಖ್ಯ. ಆ ವಿಷಯದ ಅರ್ಥ ಮತ್ತು ಆಳವನ್ನು ತಿಳ್ಕೊಳ್ಳದೆ ಮಾತನಾಡತಕ್ಕಂಥವನ್ನೇ ರಾಷ್ಟ್ರ ವಿರೋಧಿ.